ಕಾಂಗ್ರೆಸ್ ಸೇರ್ಪಡೆಗೆ ಸಚಿವ ಸೋಮಣ್ಣ ಆಸಕ್ತಿ ತೋರಿಸಿರುವಂತ ಹಿನ್ನೆಲೆಯಲ್ಲಿ ಸಚಿವ ಸೋಮಣ್ಣರನ್ನ ಕಾಂಗ್ರೆಸ್ಗೆ ಕರೆತರಲು ಕಾಂಗ್ರೆಸ್ ವಲಯದಲ್ಲಿ ಪ್ಲಾನ್ ಕೂಡ ಆಗ್ತಾ ಇದೆ ಯಾರ ವಿರೋಧವೂ ಇಲ್ಲದೆ ಕಾಂಗ್ರೆಸ್ ಸೇರ್ಪಡೆಗೆ ಸೋಮಣ್ಣ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಈಗಾಗಲೇ ಡಿಕೆ ಶಿವಕುಮಾರ್ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸಿದ್ದು ಸೋಮಣ್ಣ ಭೇಟಿಗೆ ವೇದಿಕೆಯನ್ನ ಕಲ್ಪಿಸಿ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಮುಂದಿನ ವಾರ ಸಿದ್ದರಾಮಯ್ಯ ಸೋಮಣ್ಣನವರು ಭೇಟಿ ಮಾಡುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಸೋಮಣ್ಣನವರಿಗೆ ಕಾಂಗ್ರೆಸ್ ಪಕ್ಷವೇನು ಹೊಸದಲ್ಲ ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರವರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯನ್ನ ಸೇರ್ಪಡೆಗೊಂಡ್ರು ಬಿಜೆಪಿಯಿಂದ ಶಾಸಕರಾದರು ಅದಾದ ನಂತರ ಇವಾಗ ಸಚಿವರಾಗಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡುತ್ತಾರೆ ಶಿವಪ್ರಸಾದ್ ವಿ ಸೋಮಣ್ಣನವರಿಗೆ ಕಾಂಗ್ರೆಸ್ ಪಕ್ಷ ಏನು ಹೊಸದಲ್ಲ ತಮ್ಮ ಹಳೆ ಪಕ್ಷಕ್ಕೆ ಕರೀತಾ ಇದ್ದಾರಂತೆ ಹಳೆ ಪಕ್ಷಕ್ಕೆ ಕರೀತಾ ಇರುವಂತ ಸಂದರ್ಭದಲ್ಲಿ ಯಾವ ಗೊಂದಲವೂ ಇಲ್ಲದೆ ಅವರು ಕಾಂಗ್ರೆಸ್ ಗೆ ಹೋಗೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸಿದ್ದರಾಮಯ್ಯನವರ ಜೊತೆ ಮುಂದಿನ ವಾರ ಭೇಟಿಯಾಗುವ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ ಏನು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈಗಾಗಲೇ ಸಾರ್ವತ್ರಿಕ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರತಕ್ಕಂತ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಅನೇಕ ಸಚಿವರು ಶಾಸಕರುಗಳು ಕಾಂಗ್ರೆಸ್ ಗೆ ಬರ್ತಾರೆ ಬಿಜೆಪಿ ಇಂದ ಕಾಂಗ್ರೆಸ್ ಬರ್ತಾರೆ ಕಾಂಗ್ರೆಸ್ ಇಂದ ಬಿಜೆಪಿ ಗೆ ಹೋಗ್ತಾರೆ ಅಂತಕಂತ ಮಾತುಗಳು ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ವಸತಿ ಸಚಿವ ಸೋಮಣ್ಣ ಅವರು ಮತ್ತೊಮ್ಮೆ ಕಾಂಗ್ರೆಸ್ ಗೆ ಸೇರ್ಪಡೆ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಶತಾಯ ಗತಾಯ ಸೋಮಣ್ಣ ಅಂತ ಒಬ್ಬ ಮಾಸ್ ಲೀಡರ್ ಅನ್ನು ಕರ್ಕೊಂಡು ಬರಬೇಕು ಅಂತಕಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಈ ಕುರಿತಂತೆ ಮಾತುಕತೆ ಕೂಡ ಫಲಪ್ರದವಾಗಿದೆ ಅಂತಕಂತ ಮಾಹಿತಿಗಳು ನ್ಯೂಸ್ ಪೋಸ್ಟ್ ಗೆ ಲಭ್ಯವಾಗ್ತಾ ಇದೆ ಕೇವಲ ಡಿಕೆ ಶಿವಕುಮಾರ್ ಅವರಷ್ಟೇ ಒಪ್ಪಿದ್ರೆ ಸಾಧ್ಯವಾಗೋದಿಲ್ಲ ಇತರ ನಾಯಕರುಗಳ ಜೊತೆ ಜೊತೆಗೆ ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರ ಕೂಡ ಸಮ್ಮತಿಯನ್ನ ಸೂಚಿಸಬೇಕಾಗುತ್ತೆ ಆ ಕಾರಣಕ್ಕಾಗಿ ಸೋಮಣ್ಣ ಅವರು ಮತ್ತೆ ಸಿದ್ದರಾಮಯ್ಯ ಅವರು ಪರಸ್ಪರ ಮುಖಾಮುಖಿಗೆ ಕೂಡ ಈಗ ರಾಜ್ಯ ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಹಲವು ನಾಯಕರು ವೇದಿಕೆಯನ್ನ ಸಿದ್ಧ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತೆ ಸೋಮಣ್ಣ ಅವರ ವಿಚಾರ ಕುರಿತು ಮಾತನಾಡೋದಾದ್ರೆ ವಿಧಾನಸಭೆ ಒಳಗಡೆ ಮತ್ತೆ ಹೊರಗೂ ಕೂಡ ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ಜಟಾಪಟಿ ಕೂಡ ನಡೆದಿತ್ತು ಅದರಲ್ಲೂ ಪ್ರಮುಖವಾಗಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅನೇಕ ಮನೆಗಳನ್ನು ನಿರ್ಮಾಣ ಮಾಡಿದ್ದು ಆದರೆ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಮನೆಗಳ ನಿರ್ಮಾಣ ಈವರೆಗೂ ಕೂಡ ಆಗಿಲ್ಲ ಈ ಕುರಿತಂತೆ ಬಹಿರಂಗ ಚರ್ಚೆಗೆ ಸೋಮಣ್ಣ ಅವರು ಬರಲಿ ಅಂತಕ್ಕಂಥ ಪರಸ್ಪರ ವಾಗ್ದಾಳಿಯನ್ನು ಕೂಡ ನಡೆಸಿದರು ಜೊತೆಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಅವರಷ್ಟೇ ಮಾತುಕತೆಯನ್ನು ಆಡಿ ಸೋಮಣ್ಣ ಅವರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡ್ರು ಅಂತಕ್ಕಂಥ ಅಪವಾದ ಬರಬಾರ್ದು ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಿ ಹೋಗಬೇಕು ಅಂತಕ್ಕಂಥ ಹೈಕಮಾಂಡ್ ಸೂಚನೆಯ ಜೊತೆ ಜೊತೆಗೆ ಸೋಮಣ್ಣ ಮತ್ತೆ ಶಿವಕುಮಾರ್ ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ರೆ ಅಂದ್ರೆ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ತಮ್ಮ ಅನುಮತಿ ಬೇಕು ತಾವು ಕೂಡ ಈ ವಿಚಾರವಾಗಿ ನನ್ನ ಪರ ನಿಲ್ಬೇಕು ಎಂಬತಕ್ಕಂಥ ಮಾತುಕತೆಯನ್ನ ತಾವು ಖುದ್ದು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಎಂಬತಕ್ಕಂಥ ಸೂಚನೆಯನ್ನು ಕೂಡ ಸಲಹೆಯನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ನೀಡಿದ್ದಾರೆ ಅದರಂತೆ ಸೋಮಣ್ಣ ಅವರು ಮುಂಬರ್ತಕ್ಕಂಥ ದಿನಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಈಗ ಚುನಾವಣೆ ಅಧಿಸೂಚನೆಗೂ ಮುನ್ನ ಈ ಪ್ರಕ್ರಿಯೆಗಳು ಆರಂಭವಾಗಬೇಕಾದಂಥ ಅಗತ್ಯತೆ ಇರೋದ್ರಿಂದ ಮುಂದಿನ ವಾರನೇ ವೇದಿಕೆಯನ್ನು ಸಿದ್ಧಪಡಿಸೋದು ಸೂಕ್ತ ಅಂತಕ್ಕಂಥ ನಿರ್ಧಾರಕ್ಕೆ ರಾಜ್ಯ ಕಾಂಗ್ರೆಸ್ನ ಹಲವು ನಾಯಕರುಗಳು ಕೂಡ ಬಂದಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಕೂಡ ಸೋಮಣ್ಣ ಸೇರಿದಂತೆ ಇತರ ನಾಯಕರ ಸೇರ್ಪಡೆ ವಿಚಾರದಲ್ಲಿ ವಿಶೇಷವಾದಂಥ ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕಾದ್ರೆ ಇತರ ನಾಯಕರುಗಳನ್ನು ಇತರ ಪಕ್ಷಗಳಲ್ಲಿ ಇರ್ತಕ್ಕಂಥ ನಾಯಕರುಗಳನ್ನು ಸೇರ್ಪಡೆ ಸೂಕ್ತ ಅಂತಕ್ಕಂಥ ಅಭಿಪ್ರಾಯ ಹೈಕಮಾಂಡ್ ಅಷ್ಟೇ ಅಲ್ಲದೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವ್ರದ್ದು ಕೂಡ ಆಗಿದೆ ಹಾಗಾಗಿ ಕಾಂಗ್ರೆಸ್ ಸೇರ್ಪಡೆಗೂ ಮುನ್ನ ಅಂದ್ರೆ ಬಿಜೆಪಿಯನ್ನ ಬಿಡೋದಕ್ಕೂ ಮುನ್ನ ಸಿದ್ದರಾಮಯ್ಯ ಮತ್ತೆ ಸೋಮಣ್ಣ ಅವರು ಪರಸ್ಪರ ಮುಖಾಮುಖಿಯಾಗಿ ಮಾತುಕತೆಯನ್ನ ನಡೆಸಿದ್ರೆ ಉತ್ತಮವಾದ ಶಿವಪ್ರಸಾದ್ ಇದಕ್ಕೆ ಪೂರಕವಾಗಿರುವಂತಹ ವಾತಾವರಣವನ್ನ ಸದ್ಯಕ್ಕೆ ರಾಜಕೀಯದಲ್ಲಿ ಸೋಮಣ್ಣನವರು ಕಲ್ಪಿಸಿಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ಯಾವ ಯಾತ್ರೆಯಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ ರೋಡ್ ಶೋನಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ತಮ್ಮ ಕ್ಷೇತ್ರವನ್ನ ಬಿಟ್ರೆ ಬೇರೆ ಯಾವ ಕೆಲಸ ಕಾರ್ಯಕ್ರಮಗಳಿಗೂ ಕೂಡ ಅವರು ಹೋಗ್ತಾ ಇಲ್ಲ ಹಾಗಾದ್ರೆ ಸೋಮಣ್ಣನವರು ಒಲವು ತೋರಿಸಿದ್ದಾರ ಕಾಂಗ್ರೆಸ್ ಸೇರ್ಪಡೆಗೆ ಖಂಡಿತವಾಗಿಯೂ ಸಭಾ ಈಗಾಗಲೇ ನ್ಯೂಸ್ ಫಸ್ಟ್ ನಿನ್ನೆಯಷ್ಟೇ ವರದಿ ಮಾಡಿದಂಥ ವಿಸ್ತಾರವಾದಂಥ ವರದಿಯಲ್ಲಿ ಪ್ರಮುಖವಾಗಿ ಸೋಮಣ್ಣ ಅವರಿಗೆ ಯಾವ ರೀತಿ ಪಕ್ಷದಲ್ಲಿ ಅಂದರೆ ಕೋರ್ ಕಮಿಟಿಯಲ್ಲಿ ಸ್ಥಾನಮಾನ ಸಿಗದೆ ಇರತಕ್ಕಂಥದ್ದು ಮೈಸೂರು ಜಿಲ್ಲಾ ಉಸ್ತುವಾರಿಯಿಂದ ಬದಲಾವಣೆ ಮಾಡಿದ್ದು ಚಾಮರಾಜನಗರ ಉಸ್ತುವಾರಿಯನ್ನು ಪಡಲಿಕ್ಕೆ ಸಾಕಷ್ಟು ಹರಸಾಹಸ ಪಟ್ಟಿದ್ದು ಮತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರು ಯಾವ ರೀತಿ ಜನಾಶೀರ್ವಾದ ಸಭೆಗಳಿರ್ಬೋದು ಅಥವಾ ವಿಜಯ ಸಂಕಲ್ಪ ಯಾತ್ರೆಗಳಿಂದ ಸೋಮಣ್ಣ ಅವ್ರನ್ನ ಕಡೆಗಣಿಸಿರ್ತಕ್ಕಂಥ ವಿಚಾರ ಕುರಿತಂತೆಯೂ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈ ವಿಚಾರಗಳ ಅಸಮಾಧಾನದ ಜೊತೆಗೆ ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸೋಮಣ್ಣ ಅವರಿಗೆ ಟಿಕೆಟ್ ಸಿಗಲಿದೆ ಇಲ್ವೇ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ ಇದರ ಜೊತೆಗೆ ಸೋಮಣ್ಣ ಅವರ ಪುತ್ರನಿಗೂ ಕೂಡ ಕಾಂಗ್ರೆಸ್ ಪಕ್ಷ ಟಿಕೆಟ್ ಅನ್ನು ನೀಡಲಿಕ್ಕೆ ಸನ್ನದ್ಧವಾಗಿರೋದ್ರಿಂದ ಸಹಜವಾಗಿ ಭಾರತೀಯ ಜನತಾ ಪಕ್ಷ ಸೂಕ್ತವಲ್ಲ ಅಂದ್ರೆ ತಮಗೆ ಮಾತೃಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ಗೆ ವಾಪಸ್ ಆಗಬೇಕು ಎಂಬತಕ್ಕಂಥ ನಿಲುವನ್ನು ಕೂಡ ಸೋಮಣ್ಣ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಅಂದ್ರೆ
ಬಿಜೆಪಿಯ ಸಭೆ ಸಮಾರಂಭಗಳಿಗೆ ಭಾಗಿಯಾಗದೆ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇರತಕ್ಕಂತ ವಿಚಾರ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಪ್ರಥಮ ಸುತ್ತಿನ ಮಾತುಕತೆಯನ್ನು ಕೂಡ ಮುನ್ನಡೆಸಿದ್ದಾರೆ. ಆ ಕಾರಣಕ್ಕಾಗಿ ಶಿವಕುಮಾರ್ ಅವರು ಸೋಮಣ್ಣ ಅವರ ಸೇರ್ಪಡೆಗೆ ವಿಶೇಷವಾದಂತ ಲಕ್ಷ್ಯವನ್ನ ವಹಿಸೋದರ ಜೊತೆಗೆ ಸಿದ್ದರಾಮಯ್ಯ ಅವರಿಂದನೂ ಕೂಡ ಉತ್ತಮವಾದಂತ ಪ್ರತಿಕ್ರಿಯೆ ಅಂದ್ರೆ ಸೋಮಣ್ಣ ಅವರ ಸೇರ್ಪಡೆಗೆ ನನ್ನ ವಿರೋಧ ಇಲ್ಲ, ನನ್ನ ಸಹಮತ ಇದೆ ಅಂತಕಂತ ಅಭಿಪ್ರಾಯ ಸಿದ್ದರಾಮಯ್ಯ ಅವರಿಂದ ವ್ಯಕ್ತವಾಗಿದೆ. ಆದ್ರೆ ಸಹಜವಾಗಿ ಪಕ್ಷದಲ್ಲಿ ಯಾವುದೇ ಗೊಂದಲ ಇಲ್ಲ. ಈಗ ಏಕಾಏಕಿ ಸೋಮಣ್ಣ ಸೇರಿದಂತೆ ಇತರ ನಾಯಕರನ್ನ ಸೇರ್ಪಡೆ ಮಾಡ್ಕೊಂಡಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಆಕ್ರೋಶವನ್ನ ಅಸಮಾಧಾನವನ್ನ ಹೊರಹಾಕತಕ್ಕಂತ ಸಾಧ್ಯತೆ ಇದೆ. ಹಾಗಾಗಿ ಎಲ್ಲಾ ನಾಯಕರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗತಕ್ಕಂತ ಅನಿವಾರ್ಯತೆ ಇರೋದ್ರಿಂದ ಸೋಮಣ್ಣ ಮತ್ತೆ ಸಿದ್ದರಾಮಯ್ಯ ಅವರ ಮುಖಾಮುಖಿಗೆ ಸದ್ಯ ಈಗ ವೇದಿಕೆ ಸನ್ನದ್ಧವಾಗ್ತಾ ಇರತಕ್ಕಂತದ್ದು ಸಭಾ.